ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಪ್ರಶಾಂತ್ ಕ್ಲಾಸಸ್. ಸ್ನೇಹಿತರೆ, ಈ ದಿನ May 5, 2019 ಪ್ರಚಲಿತ ಘಟನೆಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನ ನೋಡುವ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಇತ್ತೀಚೆಗೆ ಯಾವ ದೇಶದ 18 ವರ್ಷದ ಯುವತಿ ಬಂಧನ ಸತತ 126 ಗಂಟೆ ನೃತ್ಯ ಮಾಡುವ ಮೂಲಕ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ದಾಳೆ? ಇದಕ್ಕೆ ಸರಿಯಾದ ಉತ್ತರ ನೇಪಾಳ ದೇಶದವರು. ನೇಪಾಳದ 18 ವರ್ಷದ ಯುವತಿ ಬಂಧನ ಸತತ 126 ಗಂಟೆ ನೃತ್ಯ ಮಾಡುವ ಮೂಲಕ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ದಾಳೆ. ಶುಕ್ರವಾರ ನೃತ್ಯ ಆರಂಭಿಸಿದ್ದ ಆಕೆ ಬುಧವಾರ ಮಧ್ಯಾಹ್ನದವರೆಗೂ ನಿರಂತರವಾಗಿ ನೃತ್ಯ ಮಾಡಿದಳು. ಅಷ್ಟೇ ಅಲ್ಲದೆ ಕಠ್ಮಂಡುವಿನ ಬಿಗ್ ಫುಡ್ ಲ್ಯಾಂಡ್ ರೆಸ್ಟೋರೆಂಟ್ ನಲ್ಲಿ ಈ ದಾಖಲೆಯ ನೃತ್ಯವನ್ನ ಪ್ರದರ್ಶಿಸಲಾಗಿತ್ತು. ಎರಡನೇ ಪ್ರಶ್ನೆ, 2019 ಗೋಲ್ಡ್ ಮನ್ ಎನ್ವಿರಾನ್ಮೆಂಟಲ್ ಪ್ರಶಸ್ತಿಯನ್ನ ಗೆದ್ದ ಆಲ್ಫ್ರೆಡ್ ಬ್ರೌನ್ವೆಲ್ ಅವರು ಯಾವ ದೇಶದವರು? ಇದಕ್ಕೆ ಸರಿಯಾದ ಉತ್ತರ ಲೈಬೇರಿಯಾ ದೇಶದವರು. ಲೈಬೇರಿಯಾದ ಪರಿಸರವಾದಿ, ವಕೀಲ ಮತ್ತು ಕಾರ್ಯಕರ್ತ ಆಲ್ಫ್ರೆಡ್ ಬ್ರೌನ್ವೆಲ್ ಅವರು 2019 ಗೋಲ್ಡ್ ಮನ್ ಎನ್ವಿರಾನ್ಮೆಂಟಲ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಮೂರನೇ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ನೆಗಾಸೋ ಗಿದಡ ಅವರು ಯಾವ ದೇಶದ ಮಾಜಿ ಅಧ್ಯಕ್ಷರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಇಥಿಯೋಪಿಯಾ ಅಧ್ಯಕ್ಷರಾಗಿದ್ರು. ಇಥಿಯೋಪಿಯಾದ ಮಾಜಿ ಅಧ್ಯಕ್ಷ ಡಾಕ್ಟರ್ ನೆಗಾಸೋ ಗಿದಡ ಅವರು April 27, 2019 ಜರ್ಮನಿಯ ಫ್ರಾಂಕ್ಫರ್ಟ್ ನಲ್ಲಿ ನಿಧನ ಹೊಂದಿದ್ದಾರೆ. ಅವರು 1995 ಮತ್ತು 2001 ನಡುವೆ ಅಧ್ಯಕ್ಷರಾಗಿದ್ರು ಮತ್ತು ಇಥಿಯೋಪಿಯಾ ದೇಶದ ಹೊಸ ರಾಜ್ಯವನ್ನ ಫೆಡರಲ್ ರಾಜ್ಯವಾಗಿ ರೂಪಾಂತರಿಸಿದ ನಂತರ ವಿವಿಧ ಪ್ರದೇಶಗಳಿಗೆ ನೀಡಲಾದ ಸ್ವಾಯತ್ತತೆಯನ್ನ ಹೆಚ್ಚಿಸಿದ ನಂತರ ರಾಜ್ಯದ ಮೊದಲ ಮುಖ್ಯಸ್ಥರಾದ್ರು. ಅಷ್ಟೇ ಅಲ್ಲದೆ ಇಥಿಯೋಪಿಯಾದಲ್ಲಿನ ಅಧ್ಯಕ್ಷರ ಪಾತ್ರವು ಬಹುಮಟ್ಟಿಗೆ ವಿದ್ಯುಕ್ತವಾಗಿದೆ. ಪ್ರಧಾನಮಂತ್ರಿಯು ಬಹುಪಾಲ ಅಧಿಕಾರವನ್ನ ಹೊಂದಿದೆ. ನಾಲ್ಕನೇ ಪ್ರಶ್ನೆ, 2019 ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಧ್ಯೇಯವಾಕ್ಯವೇನು? ಇದಕ್ಕೆ ಸರಿಯಾದ ಉತ್ತರ ಸೇಫ್ಟಿ ಆ್ಯಂಡ್ ಹೆಲ್ತ್ ಆ್ಯಂಡ್ ದ ಫ್ಯೂಚರ್ ಆಫ್ ವರ್ಕ್. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನ ಪ್ರತಿ ವರ್ಷ May 1 ಆಚರಿಸಲಾಗುತ್ತೆ. ಈ ದಿನದಂದು ಕೆಲಸ ಮಾಡುವ ಕಾರ್ಮಿಕ ಪುರುಷರು ಮತ್ತು ಮಹಿಳೆಯರ ಕೊಡುಗೆಯನ್ನ ಗುರುತಿಸಲಾಗುತ್ತೆ. ಅಷ್ಟೇ ಅಲ್ಲದೆ ವಿಶ್ವದಾದ್ಯಂತ ಆರ್ಥಿಕ ಮತ್ತು ಸಾಮಾಜಿಕ ಹಕ್ಕುಗಳನ್ನ ಸಾಧಿಸುವಲ್ಲಿ ಕಾರ್ಮಿಕರ ತ್ಯಾಗಕ್ಕೆ ಗೌರವ ಸಲ್ಲಿಸುವ ದಿನವಾಗಿದೆ. ಕೈಗಾರಿಕೋದ್ಯಮದ ಸಮಯದಲ್ಲಿ 19ನೇ ಶತಮಾನದ ಆರಂಭದಲ್ಲಿ ಕೈಗಾರಿಕೋದ್ಯಮಿಗಳು ಕಾರ್ಮಿಕ ವರ್ಗವನ್ನ ಬಳಸಿಕೊಳ್ತಿದ್ರು ಮತ್ತು ಅವರನ್ನ ದಿನಕ್ಕೆ 15 ಗಂಟೆಗಳವರೆಗೆ ಕೆಲಸ ಮಾಡಿಸಿಕೊಳ್ತಿದ್ರು. ಐದನೇ ಪ್ರಶ್ನೆ, ಸ್ವತಂತ್ರ ಪ್ರಭಾರ ಹಾಗೂ ತಮ್ಮ ಹುದ್ದೆಯ ಜೊತೆಗೆ ಹೆಚ್ಚುವರಿ ಹುದ್ದೆ ಹೊಂದಿರುವ ಸರ್ಕಾರಿ ನೌಕರರ ಪ್ರಭಾರ ಭತ್ತೆಯನ್ನ 3 ತಿಂಗಳ ಅವಧಿಗೆ ಶೇಕಡ 8 ಭತ್ತೆ ಹೆಚ್ಚಳ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಶೇಕಡ 7.5%. ಸ್ವತಂತ್ರ ಪ್ರಭಾರ ಹಾಗೂ ತಮ್ಮ ಹುದ್ದೆಯ ಜೊತೆಗೆ ಹೆಚ್ಚುವರಿ ಹುದ್ದೆ ಹೊಂದಿರುವ ಸರ್ಕಾರಿ ನೌಕರರ ಪ್ರಭಾರ ಭತ್ತೆಯನ್ನು 3 ತಿಂಗಳಿಗೆ ಶೇಕಡ 7.5% ಹಾಗೂ ನಂತರದ ಅವಧಿಗೆ ಶೇಕಡ 15% ಹೆಚ್ಚಳ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಆರನೇ ಪ್ರಶ್ನೆ, ರಷ್ಯಾದ ಕ್ಯಾಸಿಸ್ನಲ್ಲಿ ನಡೆದ ಅಲಿಯೇವ್ ಕುಸ್ತಿ ಚಾಂಪಿಯನ್ಶಿಪ್ ನಲ್ಲಿ ಭಾರತದ ಕುಸ್ತಿಪಟು ಬಜರಂಗ ಪೂನಿಯಾ ಅವರು ಯಾವ ಪದಕವನ್ನ ಗೆದ್ದಿರುವರು? ಇದಕ್ಕೆ ಸರಿಯಾದ ಉತ್ತರ ಚಿನ್ನದ ಪದಕ. ವಿಶ್ವದ ಅಗ್ರ ಶ್ರೇಯಾಂಕಿತ ಭಾರತದ ಕುಸ್ತಿಪಟು ಬಜರಂಗ್ ಪೂನಿಯಾ ರಷ್ಯಾದ ಕ್ಯಾಸ್ಪಿಸ್ನಲ್ಲಿ ನಡೆದ ಅಲಿಯೇವ್ ಕುಸ್ತಿ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನದ ಪದಕವನ್ನು ಜಯಿಸಿದ್ದಾರೆ. ಅಷ್ಟೇ ಅಲ್ಲದೆ 25 ವರ್ಷದ ಭಾರತದ ತರುಣ ಬಜರಂಗ್ May 2 ಗುರುವಾರ ನಡೆದ ಫೈನಲ್ ಕಾದಾಟದಲ್ಲಿ ಸ್ಥಳೀಯ ಕುಸ್ತಿಪಟು ವಿಕ್ಟರ್ ರಸಾದಿನ್ ಅವರನ್ನು 13-8 ಅಂತರದಿಂದ ಸೋಲಿಸಿದ್ರು. 2 ವಾರಗಳಲ್ಲಿ ಬಜರಂಗ್ ಗೆದ್ದ 2ನೇ ಪ್ರಶಸ್ತಿ ಇದು ಮತ್ತು ಬಜರಂಗ್ ಇದಕ್ಕೂ ಮೊದಲು ಚೀನಾದಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದ್ರು. ಕೊನೆಯ ಪ್ರಶ್ನೆ, ಯಾವ ಹಿರಿಯ ಬಾಲಿವುಡ್ ನಟನು ನಿರ್ಮಿಸಿದ್ದ ಆರ್ ಕೆ ಸ್ಟುಡಿಯೋವನ್ನ ಪ್ರತಿಷ್ಠಿತ ಗೋದ್ರೇಜ್ ಪ್ರಾಪರ್ಟೀಸ್ ಖರೀದಿ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ರಾಜ್ ಕಪೂರ್. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ದಿವಂಗತ ರಾಜ್ ಕಪೂರ್ ಅವರು ಪ್ರತಿಷ್ಠಿತ ಆರ್ಕಿ ಸ್ಟುಡಿಯೋವನ್ನ 1948
ನಿರ್ಮಿಸಿದ್ರು. ಅಲ್ಲಿ ಮೊದಲು ಚಿತ್ರೀಕರಣವಾಗಿದ್ದು ಆಗ ನಂತಹ ಹಿಟ್ ಸಿನಿಮಾ, ನಂತರ ರಚನೆಯಾದ ಆರ್ ಕೆ ಸಿನಿಮಾ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾದ ಬರ್ಸಾತ್ ಆವಾರ, ಶ್ರೀ ಫಾರ್ 20 ಅಂತಹ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಕೊಳ್ಳೆ ಹೊಡೆದಿತ್ತು. ಸ್ನೇಹಿತರೆ, ಈ ದಿನದ ಪ್ರಚಲಿತ ಘಟನೆಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳಾಗಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ